ಸ್ವಾಮಿ ವಿವೇಕಾನಂದರ ಗೌರವಾರ್ಥ ಮಹಿಳೆಯರ ಸಬಲೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಈ ಹಮ್ಮಿಕೊಂಡಿರೋಂಥ ಹಿನ್ನೆಲೆ ಏನು ಅಂದರೆ, ಭಾರತೀಯ ಜನತಾ ಪಾರ್ಟಿ ನವ ಕರ್ನಾಟಕ ಜನಪರ ಶಕ್ತಿ ಅನ್ನೋವಂಥ ವೇದಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಎಲ್ಲರ ಧ್ವನಿ ಒಂದು ಒಟ್ಟು ಒಂದು ಸಮುದ್ರವಾಗಿ ಇರೋವಂಥ ಜನ ಸಮೂಹವನ್ನು ಎಲ್ಲರಿಗೂ ಭಾಗವಹಿಸ್ಲಿಕ್ಕೆ ಅವಕಾಶ ಆಗಬೇಕು, ಆ ಚಿಂತನೆಗೆ ಶಕ್ತಿ ಸಿಗಬೇಕು ಅನ್ನೋಂಥ ಒಂದು ಕಲ್ಪನೆಯಲ್ಲೇ ಈ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಹಾಗಾಗಿ ನೀವು ಎಷ್ಟು ರಿಸರ್ಚ್ ಮಾಡಿ ಏನೆಲ್ಲ ಕಲ್ಪನೆಯನ್ನು ಕೊಟ್ಟರೆ, ಈಗ ಎಕ್ಸಿಸ್ಟಿಂಗ್ ಏನಿತ್ತು ಅದರಿಂದ ನಮಗೆ ಸಮಸ್ಯೆ ಏನಿದೆ, ಇದರಿಂದ ಹಿಂಗಾಗಿತ್ತು ಇಂಪ್ಯಾಕ್ಟು, ಇದನ್ನು ಮಾಡೋ ಬದಲಾವಣೆ ಬದಲು ಏನು ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂಥ ಕರೆಕ್ಷನ್ ಎಲ್ಲ ನೀವು ಕೊಡ್ಬೋದು. ಅನುಭವಕ್ಕಿಂತ ಇನ್ನೊಂದು ದೊಡ್ಡ ಅನುಭವ ಬೇರೆ ಇರಲಿಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಏನೋ ನಾವು ರಾಕೆಟ್ ಸೈನ್ಸ್ ಯಾವುದೋ ಕೇಳ್ತಿಲ್ಲ ಇಲ್ಲಿ. ಸಿಂಪಲ್ಲಾಗಿರುವಂಥ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಎದುರಿಸ್ತೀವಿ, ಯಾವ ರೀತಿ ಪರಿಹಾರ ಕಂಡಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಎಲ್ಲ ಹಿನ್ನೆಲೆ ಇರುವಂಥ ಎಲ್ಲ ವ್ಯಕ್ತಿಗಳು ಹೇಳಲಿಕ್ಕೆ ಸಾಧ್ಯ ಇದೆ. ಎಲ್ಲ ಹಿನ್ನೆಲೆ ಇರುವಂಥ ಎಲ್ಲ ವ್ಯಕ್ತಿಗಳು, ಇದು ಕೆಲವೇ ಜನಕ್ಕೆ ಸೀಮಿತವಾಗಿರೋಂಥಲ್ಲ, ಕೆಲವು ಜನ ಡೊಮೈನ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೆಲವು ಫೀಲ್ಡ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಯಾಕೆಂದರೆ ಅದನ್ನು ಒಂದು ಪ್ರೊಫೆಷನಾಗೂ ತೊಗೊಂಡ್ಬಿಟ್ಟಿರ್ತಾರೆ, ಆ ಪ್ರೊಫೆಷನಲ್ಲಿ ತೊಗೊಂಡಿರೋದ್ರಿಂದ ಅವ್ರ ಅನುಭವ ಸಿಕ್ಕಾಪಡೆ ಇರ್ತದೆ. ಒಂದು ಸಾಮಾನ್ಯ ಜೀವನದಲ್ಲಿ ನಾವು ಅನುಭವಿಸ್ತಿರೋಂಥ ಅದರದೇ ಒಂದು ಎಕ್ಸ್ಪರ್ಟೈಸ್ ಇರ್ತದೆ. ಅದು ಎಷ್ಟೋ ಜನಕ್ಕೆ ಅನುಭವಿಸಿದ್ರು ಹೇಳೋಕೆ ಗೊತ್ತಿರಲ್ಲ, ತುಂಬ ಜನಕ್ಕೆ ನಮ್ಗೆ ಹೆಂಗೆ ವ್ಯಕ್ತಪಡಿಸ್ಬೇಕು ಅಂತಲೇ ಗೊತ್ತಿರಲ್ಲ. ಅದನ್ನ ಪ್ರಯತ್ನ ಮಾಡಿ ವ್ಯಕ್ತಪಡಿಸೋಕ್ಕೆ ಪ್ರಯತ್ನ ಮಾಡಿ.